ನಮಸ್ಕಾರ ವೀಕ್ಷಕರೆ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆಚರಿಸಲಾಯಿತು. ಕರ್ನಾಟಕ ಪ್ರಥಮ ಸ್ವತಂತ್ರ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮರವರ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಮತ್ತು ಶಾಸಕ ಡಾ ರಫೀಕ್ ಅಹಮದ್ ಸೇರಿದಂತೆ ಮಹಿಳಾ ಮುಖಂಡರುಗಳು ಪುಷ್ಪಾರ್ಚನೆ ಮೂಲಕ ಗೌರವ ಸಲ್ಲಿಸಿದರು. ಬ್ರಿಟಿಷರನ್ನ ಸದೆ ಬಡಿಯುವ ಮೂಲಕ ಮಹಿಳಾ ನಾಯಕತ್ವ ವಹಿಸಿ ವಿಜಯ ಸಾಧಿಸಿದ ನೆನಪಿಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನ ಸರ್ಕಾರದ ಆದೇಶದ ಮೇರೆಗೆ ಆಚರಿಸಲಾಯಿತೆಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ತಿಳಿಸಿದರು. ಈ ಬಾರಿ ಈ ಜಯಂತಿಯನ್ನ ಸಾಂಕೇತಿಕವಾಗಿ ಆಚರಿಸಲಾಗಿದ್ದು, ಮುಂದಿನ ವರ್ಷ ಮಹಿಳಾ ಸಂಘಟನೆಗಳ ಸಹಯೋಗದಲ್ಲಿ ಜಿಲ್ಲಾಡಳಿತ ಅದ್ದೂರಿಯಾಗಿ ಆಚರಿಸಲಾಗಿದೆ ಎಂದು ಅವರು ಹೇಳಿದರು. ಅರ್ಥಪೂರ್ವಕವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲನೇ ಬಾರಿ ನಾವು ಈ ಜಯಂತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾತ್ರವಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಆಚರಣೆ ಮಾಡೋಕ್ಕೆ ಎಲ್ಲ ರೀತಿಯ ಏರ್ಪಾಡುಗಳನ್ನು ಮಾಡಿ ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಾಂಕೇತಿಕವಾಗಿ ಅವರು ಫೋಟೋವನ್ನು ಇಟ್ಟು ಮಹಿಳೆಯರು ಮತ್ತು ಇತರೆ ಸಂಘ ಸಂಸ್ಥೆಯವರನ್ನು ಕರೆಸಿ ಇವತ್ತು ಆ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯಾದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನ ಸರ್ಕಾರ ಪ್ರಥಮವಾಗಿ ಆಚರಣೆ ಮಾಡುತ್ತಿದ್ದು, ಮುಂದಿನ ವರ್ಷ ಈ ಜಯಂತಿಯನ್ನ ಸರ್ವಾತ್ರಿಕವಾಗಿ ಆಚರಣೆ ಮಾಡಲಾಗುವುದು ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾಹಾ ಶಿವಕುಮಾರ್ ತಿಳಿಸಿದ್ರು. ಅಂತ ಕಿತ್ತೂರಿನಲ್ಲಿ ಕಿತ್ತೂರು ಚೆನ್ನಮ್ಮನಂತಹ ಒಂದು ಧೀಮಂತ ಮಹಿಳೆ ಎಲ್ಲಾ ಮಹಿಳೆಯರಿಗೂ ಸ್ಫೂರ್ತಿದಾಯಕ ಆಗಿರುವಂತದ್ದು. ಅಂತವರ ಒಂದು ದಿನಾಚರಣೆ ಇವತ್ತಿನ ನಮ್ಮ ಮಹಿಳೆಯರಿಗೆ ಒಂದು ಹೆಚ್ಚು ಒಂದು ಪ್ರೇರಣೆಯನ್ನ ಸ್ಫೂರ್ತಿಯನ್ನ ಕೊಡುವಂತ ದಿಸೆಯಲ್ಲಿ ಅರ್ಥಪೂರ್ಣ ಅಂತ ನಾನು ಭಾವಿಸಿದ್ದೀನಿ. ಇನ್ನ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷ ಇದನ್ನ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಒಂದು ಎಲ್ಲ ಮಹಿಳೆಯರು ಒಳಗೊಂಡಂತೆ ಎಲ್ಲಾ ಸಂಘಟನೆಯವರು ಸೇರಿ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಒಂದು ಉದ್ದೇಶ ಇದೆ. ಅದನ್ನ ಮೊನ್ನೆ ಜಿಲ್ಲಾಧಿಕಾರಿಗಳವರ ಗಮನಕ್ಕೆ ಮಾತಾಡಿದೀವಿ. ಜಿಲ್ಲಾ ಪಂಚಾಯತ್ ಸಿಇಒ ಕೆಜಿ ಶಾಂತರಾಮ್, ತಹಸೀಲ್ದಾರ್ ರಂಗೇಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಬಸವರಾಜಪ್ಪ, ಸಾಹಿತ್ಯ ಪರಿಷತ್ನ ಪ್ರಮುಖರಾದ ಶೈಲಾ ನಾಗರಾಜ್, ಗೀತಾ ನಾಗೇಶ್, ಪಾರ್ವತಮ್ಮ ರಾಜ್ಕುಮಾರ್, ತುಮಕೂರು ಬಸವರಾಜ್, ಹೋಟೆಲ್ ಉದ್ಯಮಿ ಸಿವಿ ಮಹದೇವಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕೊರಟಗೆರೆ ಬಳಿ ದಾಸರಹಳ್ಳಿಯಲ್ಲಿ ಕಾರಿಗೆ ಲಾರಿ ಡಿಕ್ಕಿ ಹೊಡೆದು ನಡೆದ ಅಪಘಾತದಲ್ಲಿ ಒಬ್ಬರು ಮೃತಪಟ್ಟು ಮೂವರು ಗಾಯಗೊಂಡಿದ್ದಾರೆ. ಕೊರಟಗೆರೆ ಬಳಿ ದಾಸರಹಳ್ಳಿಯಲ್ಲಿ ನಿಂತಿದ್ದ ಕಾರಿಗೆ ಲಾರಿ ಡಿಕ್ಕಿ ಹೊಡೆದು ಇಬ್ಬರು ಮೃತಪಟ್ಟು ಮೂವರು ಗಾಯಗೊಂಡಿದ್ದಾರೆ. ಮಧುಗಿರಿಯ ರಂಗನಾಥ್ ಘಟನೆಯಲ್ಲಿ ಸ್ಥಳದಲ್ಲಿ ಮೃತಪಟ್ಟರೆ, ಕಾರಿನಲ್ಲಿದ್ದ ಮನು, ವಿಜಯ್, ಕಲ್ಯಾಣ್ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಧುಗಿರಿಯಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಇವರ ಕಾರು ದಾಸರಹಳ್ಳಿ ಬಳಿ ಕೆಟ್ಟು ನಿಂತಿತ್ತು. ಈ ವೇಳೆ ವೇಗವಾಗಿ ಬಂದ ಲಾರಿ ಹಿಂಬದಿಯಿಂದ ಕಾರಿಗೆ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ. ಘಟನೆಯಲ್ಲಿ ತೀವ್ರ ಗಾಯಗೊಂಡಿರುವ ಮನು ಅವರನ್ನ ಬೆಂಗಳೂರು ಆಸ್ಪತ್ರೆಗೆ ಸಾಗಿಸಲಾಗಿದ್ದು, ಉಳಿದಿಬ್ಬರು ಕೊರಟಗೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೊರಟಗೆರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತುಮಕೂರು ಅಮಾನಿಕೆರೆಯನ್ನ ಮತ್ತಷ್ಟು ಆಕರ್ಷಣೀಯ ಮಾಡಲಾಗುವುದು ಎಂದು ಡಿಸಿ ಮೋಹನ್ ರಾಜ್ ಹೇಳಿದ್ದಾರೆ. ತುಮಕೂರಿನ ಅಮಾನಿಕೆರೆಗೆ ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತರಾಮ್ ಭೇಟಿ ನೀಡಿ ಶೇಕಡ 60% ನೀರು ಕೆರೆಗೆ ಬಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಆಗಸ್ಟ್ ತಿಂಗಳಲ್ಲಿ ಅಮಾನಿಕೆರೆಗೆ ಸಂಪರ್ಕ ಇರುವ ರಾಜ್ಯ ಕಾಲುವೆಗಳ ಒತ್ತುವರಿ ತೆರವುಗೊಳಿಸಿದ್ದ ಪರಿಣಾಮ ಹಾಗೂ ಉತ್ತಮವಾಗಿ ಮಳೆ ಆಗಿದ್ದರಿಂದ ಅಮಾನಿಕೆರೆಗೆ ಶೇಕಡ 60% ನೀರು ಸಂಗ್ರಹವಾಗಲು ಕಾರಣವಾಯಿತೆಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ತಿಳಿಸಿದರು. ಬುಗುಡನಹಳ್ಳಿ ಕೆರೆಯಿಂದ ಹೇಮಾವತಿ ನೀರು ಸಹ ಕೆರೆಗೆ ಹರಿದು ಬಂದಿದ್ದು, ಇದರಿಂದಾಗಿ ಕೆರೆಯನ್ನ ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸುವ ಸಲುವಾಗಿ ರೂಪುರೇಷ್ಮೆಯನ್ನ ಸಿದ್ದಪಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡುವುದಾಗಿ ಹೇಳಿದರು. ಅಮಾನಿಕೆರೆಯನ್ನ ಆಕರ್ಷಣೀಯವಾಗಿ ಕೇಂದ್ರವನ್ನಾಗಿ ಮಾಡಲು ಎಲ್ಲಾ ರೀತಿಯ ಯೋಜನೆಗಳನ್ನ ಸಿದ್ದಗೊಳಿಸುವ ಜೊತೆಗೆ ಶೂಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗುವುದು ಎಂದರು. ದೊಡ್ಡ ಕಾರಣ ಮತ್ತು ಹೇಮಾವತಿಯನ್ನು ನೀರನ್ನು ಕೂಡ ಸ್ವಲ್ಪ ಮಟ್ಟಕ್ಕೆ ಈ ವರ್ಷ ಹರಿಸಿದ್ದೇವೆ. ಮಳೆ ನೀರು
ಇಷ್ಟು ಮಟ್ಟದಲ್ಲಿ ಈ ಕೆರೆಗೆ ಬರಲಿಕ್ಕೆ ಎರಡು ಕಾರಣಗಳಿದೆ. ಒಂದು, ಶಾರ್ಟ್ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಈ ತುಮಕು ಸುತ್ತಮುತ್ತಲು ಏರಿಯಾದಲ್ಲಿ ಒಳ್ಳೆಯ ಮಳೆ ಬಂದಿರೋದ್ರಿಂದ ಜಾಸ್ತಿ ಮಳೆ ನೀರು ರನ್ ಆಫ್ ಆಗಿ ಈ ಕೆರೆಗೆ ಬಂದು ತುಂಬಿದೆ. ಎರಡು, ಪ್ರಮುಖವಾಗಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ಆಗಸ್ಟ್ ತಿಂಗಳಲ್ಲಿ ರಾಜಕಾಲುವೆಗಳು ಪ್ರಮುಖವಾಗಿ ಈ ಅಮಾಣೆ ಕೆರೆಯನ್ನು ಗುರುತು ಮಾಡಿ ರಾಜಕಾಲುವೆಗಳನ್ನು ಎಲ್ಲಿ ಎಲ್ಲಿ ಒತ್ತುವರಿ ಆಗಿದೆ ಎಂದು ಗುರುತು ಮಾಡಿ ಆ ಒತ್ತುವರಿ ತೆರವು ಕೆಲಸ ಕಾರ್ಯವನ್ನು ಆಗಸ್ಟ್ ತಿಂಗಳಲ್ಲಿ ಸ್ಮಾರ್ಟ್ ಸಿಟಿ ಅನುದಾನವನ್ನು ಕೆರೆ ಅಭಿವೃದ್ಧಿಗೆ ಬಳಕೆ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದು ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ತಿಳಿಸಿದ್ದಾರೆ. ಅಮಾನಿಕೆರೆ ಆವರಣದಲ್ಲಿ ಯೋಗಾಸನ, ಜಿಮ್, ವಾಕಿಂಗ್ ಜಾಗ ಸೇರಿದಂತೆ ವಿವಿಧ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಅಧಿಕಾರಿಗಳ ಸಭೆ ನಡೆಸಲಾಗುವುದು ಎಂದರು. ನಾವು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿಯ ಸಿಇಒರೆಲ್ಲ ಈಗಾಗಲೇ ನಾವು ಒಂದು ಚರ್ಚೆ ಕೂಡ ಮಾಡಿದ್ದೀವಿ. ಏನು ಸ್ಮಾರ್ಟ್ ಸಿಟಿಯಲ್ಲಿ ಬಹಳಷ್ಟು ಅನುದಾನ ಇದೆ, ಆ ಅನುದಾನವನ್ನು ನಮ್ಮ ಇಲ್ಲಿ ಅಮಾನಿಕೆರೆಯ ಅಭಿವೃದ್ಧಿಗೆ ನಾವು ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದಂಗೆ ಆ ಭಾಗದಲ್ಲಿ ಒಂದು ಪಾರ್ಕು, ಬೋಟಿಂಗ್ ವ್ಯವಸ್ಥೆ ಹಾಗೂ ಇಲ್ಲಿ ನಮ್ಮ ಏನು ಪಾರ್ಕ್ ಇದೆ ಆ ಪಾರ್ಕಲ್ಲಿ ಒಂದು ಔಟ್ಡೋರ್ ಜಿಮ್ ಕೂಡ, ಆಮೇಲೆ ವ್ಯಾಯಾಮ ಮಾಡೋಕ್ಕೆ, ಯೋಗ ಮಾಡೋಕ್ಕೆ, ವಾಕಿಂಗ್ ಮಾಡೋಕ್ಕೆ ಇನ್ನೂ ಹೆಚ್ಚಿನ ವ್ಯವಸ್ಥೆ ಕೂಡ ನಾವು ಕಲ್ಪಿಸಿಕೊಟ್ರೆ ಖಂಡಿತವಾಗಿ ಏನು ಈ ಅಮಾನಿಕೆರೆ ಹಾಗೂ ಪಾರ್ಕ್ ಏನು ನಗರದ ಹೃದಯ ಭಾಗದಲ್ಲಿದೆ ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಟೂಡಾ ವ್ಯಾಪ್ತಿಯಲ್ಲಿ ಭದ್ರತಾ ಕಾರ್ಯ ನಿರ್ವಹಿಸುತ್ತಿರುವ 25 ಮಂದಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಒದಗಿಸಬೇಕೆಂದು ಬಿಜೆಪಿಯ ಕಾರ್ಮಿಕ ಪ್ರಕೋಷ್ಠ ಘಟಕದ ಸಂಚಾಲಕ ಕಪಿಲ್ ನಾಗರಾಜ್ ರವರು ಟೂಡಾ ಅಧ್ಯಕ್ಷರಾಗಿರುವ ಶಾಸಕ ಡಾ ರಫೀಕ್ ಅಹಮದ್ ರವರಿಗೆ ಮನವಿ ಸಲ್ಲಿಸಿದರು. ಸಹ ಸಂಚಾಲಕ ಕೆವಿ ಪ್ರಕಾಶ್, ಬಿಜೆಪಿ ಮುಖಂಡ ಗೋಪಿ ಷಣ್ಮುಖ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಬಸ್ ನಿಲ್ದಾಣದ ಬಳಿ ಅಶೋಕ ರಸ್ತೆಗೆ ಪಾದಚಾರಿ ಸುರಂಗ ಮಾರ್ಗ ನಿರ್ಮಿಸಿ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ತುಮಕೂರು ಸ್ಮಾರ್ಟ್ ಸಿಟಿಯಾಗಿ ಘೋಷಣೆಯಾಗಿದೆ, ಜೊತೆಗೆ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ. ಇಂತಹ ನಗರದ ಅಭಿವೃದ್ಧಿ ಮಾಡುತ್ತಿದ್ದೇವೆ, ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುತ್ತಿದ್ದೇವೆ ಎಂದು ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಆಡಳಿತ ಹೇಳುತ್ತಿದೆ. ಆದರೆ ಎಲ್ಲಿ ಸೌಲಭ್ಯ ಕಲ್ಪಿಸಿದ್ದೇವೆ, ಯಾವ ಅಭಿವೃದ್ಧಿ ಕಾರ್ಯಗಳಾಗಿವೆ ಎಂಬುದು ಹುಡುಕಿದರೂ ಸಿಕ್ಕಿಲ್ಲ. ಇನ್ನು ತುಮಕೂರು ನಗರದಲ್ಲಿ ಟ್ರಾಫಿಕ್ನದೇ ದೊಡ್ಡ ಸಮಸ್ಯೆಯಾಗಿದೆ. ಅವೈಜ್ಞಾನಿಕ ನಿಯಮಗಳಿಂದ ವಾಹನ ಸವಾರರು ಪಾದಚಾರಿಗಳು ನಿತ್ಯ ಪರದಾಡುವುದು ತಪ್ಪಿಲ್ಲ. ಅದರಲ್ಲೂ ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ಬಸ್ ನಿಲ್ದಾಣಕ್ಕೆ ಹೋಗಲು ಜನ ಭಯಪಡುವಂತಾಗಿದೆ. ಇನ್ನು ಅಶೋಕ ರಸ್ತೆಯಲ್ಲಿ ವಾಹನ ದಾಟನೆ ಜನಸಂದಣಿ ಹೆಚ್ಚಾಗಿದ್ದು ಇಲ್ಲಿ ರಸ್ತೆ ದಾಟುವುದೇ ದೊಡ್ಡ ಸಾಹಸವಾಗಿದೆ. ಬಸ್, ಕಾರು, ಆಟೋ ಹಾಗೂ ದ್ವಿಚಕ್ರ ವಾಹನಗಳು ಬಹಳ ವೇಗವಾಗಿ ಚಲಿಸುವುದರಿಂದ ಜನರು ರಸ್ತೆ ದಾಟುವುದಕ್ಕೆ ಆಗಲ್ಲ. ಪ್ರಯಾಣಿಕರು, ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಂತೂ ಅಶೋಕ ರಸ್ತೆ ಕಂಡ್ರೆ ಸಾಕು, ಬೆಚ್ಚಿ ಬೀಳುವಂತಾಗಿದೆ. ಇಲ್ಲಿ ವಾಹನ ನಿಲ್ಲಿಸುವುದೇ ಟ್ರಾಫಿಕ್ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಈ ರಸ್ತೆ ದಾಟುವಾಗ ಸಾಕಷ್ಟು ಅವಘಡ ಸಂಭವಿಸಿ ಜನರು ಆಸ್ಪತ್ರೆ ಸೇರಿದ ಸಾಕಷ್ಟು ಉದಾಹರಣೆಗಳಿವೆ. ಇಂತಹ ರಸ್ತೆಯಲ್ಲಿ ಅವಘಡ ತಪ್ಪಿಸಲು, ಟ್ರಾಫಿಕ್ ಕಂಟ್ರೋಲ್ ಮಾಡಲು ಹಾಗೂ ಜನ ರಸ್ತೆ ದಾಟಲು ಪಾದಚಾರಿ ಸುರಂಗ ಮಾರ್ಗ ನಿರ್ಮಿಸಬೇಕು ಎಂದು ಒತ್ತಾಯ ಕೇಳಿಬಂದಿದೆ. ಕೆಎಸ್ಆರ್ಟಿಸಿ ನಗರ ಸಾರಿಗೆ ಹಾಗೂ ಖಾಸಗಿ ಬಸ್ ನಿಲ್ದಾಣಗಳು ಅಕ್ಕಪಕ್ಕದಲ್ಲಿರುವುದರಿಂದ ಪ್ರಯಾಣಿಕರು ಅಶೋಕ ರಸ್ತೆ ದಾಟಲು ಸಾಕಷ್ಟು ಕಷ್ಟಪಡುವಂತಾಗಿದೆ. ಈ ಕಷ್ಟ ತಪ್ಪಿಸುವ ನಿಟ್ಟಿನಲ್ಲಿ ಸುರಂಗ ಮಾರ್ಗ ನಿರ್ಮಿಸಿದರೆ ಪ್ರಯಾಣಿಕರಿಗೆ ತುಂಬಾ ಅನುಕೂಲವಾಗಲಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಿರ್ಮಿಸಿರುವ ಸುರಂಗ ಮಾರ್ಗದ ರೀತಿ ಇಲ್ಲೂ ಸುರಂಗ ಮಾರ್ಗ ನಿರ್ಮಿಸಬೇಕು ಎಂಬುದು ಜನರ ಆಗ್ರಹ. ಪಾಲಿಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಗರದ ಎರಡು ಕಡೆ ಸ್ಕೈವಾಕರ್ ನಿರ್ಮಿಸಿದೆ, ಆದರೆ ಅದನ್ನ ಯಾರೂ ಬಳಸುತ್ತಿಲ್ಲ. ಸ್ಕೈವಾಕರ್ ಹತ್ತಿ ಇಳಿಯುವುದೇ ಕಷ್ಟವಾಗಿದೆ. ಇನ್ನು ಇಲ್ಲಿ ಅಳವಡಿಸಿರುವ ಲಿಫ್ಟ್ ಕೂಡ ಕಾರ್ಯನಿರ್ವಹಿಸುತ್ತಿಲ್ಲ. ಸ್ಕೈವಾಕರ್ ಪ್ರಯೋಜನವಿಲ್ಲವಂತಾಗಿದ್ದು ಕೋಟ್ಯಾಂತರ ಹಣ ಸುಮ್ಮನೆ ವ್ಯರ್ಥವಾಗಿದೆ ಎಂದು ಕಾರ್ಮಿಕ ಮುಖಂಡ ರಾಘವೇಂದ್ರ ಆರೋಪಿಸಿದರು. ಜನದಾಟನೆ, ವಾಹನ ದಾಟನೆ ಇರುವ ಅಶೋಕ ರಸ್ತೆಯಲ್ಲಿ ಸುರಂಗ ಮಾರ್ಗ ನಿರ್ಮಿಸಿದರೆ ಅನುಕೂಲವಾಗಲಿದೆ ಎಂಬುದು ರಾಘವೇಂದ್ರ ಅವರ ಅಭಿಪ್ರಾಯ. ಬಸ್ ನಿಲ್ದಾಣದಲ್ಲಿ ಏನು ಗ್ರಾಮೀಣ ಇನ್ನು ನಗರ ಸಾರಿಗೆನೂ ಕೂಡ ಅಲ್ಲೇ, ಬಸ್ ನಿಲ್ದಾಣನೂ ಕೂಡ ಅಲ್ಲೇ ಇದೆ, ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗುವಂಥ ಬಸ್ ನಿಲ್ದಾಣನೂ ಕೂಡ ಅಲ್ಲೇ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರತಿನಿತ್ಯ ಓಡಾಡ್ತಾರೆ. ಆ ಭಾಗದಲ್ಲಿ ಒಂದು ಸುರಂಗ ಮಾರ್ಗವನ್ನು ಮಾಡೋ ಮುಖಾಂತರ ಜನಗಳಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರೆ
ಟ್ರಾಫಿಕ್ ಅನ್ನು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪೊಲೀಸ್ನವರು ಕೂಡ ನಿರಾಳವಾಗಿರ್ಬೋದು, ಜನಗಳು ಕೂಡ ಯಾವುದೇ ರೀತಿಯ ಏನು ಜೀವ ಭಯವನ್ನು ಬಿಟ್ಟು ಓಡಾಡುವಂತ ವಾತಾವರಣ ನಿರ್ಮಾಣ ಆಗ್ತದೆ. ಆ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಸ್ಥಳೀಯ ಆಡಳಿತ ಕಾರ್ಯ ಪ್ರವೃತ್ತರಾಗಬೇಕು ಅಂತೇಳಿ. ತುಮಕೂರು ಮಹಾನಗರ ಪಾಲಿಕೆ ಯಾವುದೇ ಕೆಲಸವನ್ನ ಯೋಜನಾಬದ್ಧವಾಗಿ ಮಾಡಿಲ್ಲ, ಯಾವುದೇ ಮುಂದಾಲೋಚನೆ ಇಲ್ಲದೆ ಕಾಮಗಾರಿ ಮಾಡಿ ಹಣ ವ್ಯರ್ಥ ಮಾಡುತ್ತದೆ. ಇದೆಲ್ಲದರ ಪರಿಣಾಮ ಎಂಬಂತೆ ಎರಡು ಸ್ಕೈವಾಕರ್ಗಳು ಸುಮ್ಮನೆ ವ್ಯರ್ಥವಾಗಿದೆ ಎಂದು ಮುಖಂಡ ಎನ್ಕೆ ಸುಬ್ರಹ್ಮಣ್ಯ ಆರೋಪಿಸುತ್ತಾರೆ. ನಗರದ ಅಶೋಕ ರಸ್ತೆ ನಿತ್ಯ ವಾಹನ ಜನರಿಂದ ಬ್ಯುಸಿಯಾಗಿರುತ್ತದೆ. ಈ ರಸ್ತೆ ದಾಟಲು ಹಿರಿಯರು, ಮಹಿಳೆಯರು, ಮಕ್ಕಳು ಪರದಾಡುವಂತಾಗಿದೆ. ಇದನ್ನ ಮನಗಂಡು ಪಾಲಿಕೆ ಪಾದಚಾರಿ ಸುರಂಗ ಮಾರ್ಗ ನಿರ್ಮಿಸುವುದು ಒಳಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಪಾಲಿಕೆ ಹಾಗೂ ಜಿಲ್ಲಾಡಳಿತ ಒಮ್ಮತವಾದ ತೀರ್ಮಾನವನ್ನ ಕೈಗೊಂಡು ಪ್ರಯಾಣಿಕರಿಗಾಗುತ್ತಿರುವ ತೊಂದರೆ ತಪ್ಪಿಸಬೇಕು. ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ಸಂಘಟನೆಗಳು ಅಭಿಪ್ರಾಯ ಪಡೆದು ಉತ್ತಮ ಯೋಜನೆ ರೂಪಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂಬುದು ಸುಬ್ರಹ್ಮಣ್ಯ ಅವರ ಆಗ್ರಹವಾಗಿದೆ. ಸಾರ್ವಜನಿಕರನ್ನು ಆ ಕಡೆಯಿಂದ ಈ ಕಡೆ ಓಡಾಡಬೇಕಾದ್ರೆ ಟ್ರಾಫಿಕ್ ಇದರೊಳಗಡೆ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಈ ರೀತಿ ಒಳಗಡೆ ಅಲ್ಲಿ ಏನಾದ್ರೂ ಈಗ ಪಾಲಿಕೆಯಿಂದ ಟೌನ್ ಹಾಲಲ್ಲಿ ಸ್ಕೈವಾಕ್ ಇವೆಲ್ಲವನ್ನು ಮಾಡಿದೆ, ಅದನ್ನು ಉಪಯೋಗಕ್ಕೆ ಒಳಗೊಳ್ಳೋದ್ರಲ್ಲಿ ವಿಫಲತೆಯನ್ನಾಗಿದೆ. ಹಂಗಾಗಿ ಅಲ್ಲಿ ಏನಾದರೂ ಬಸ್ ಸ್ಟ್ಯಾಂಡ್ ಇದರೊಳಗಡೆ ಒಂದು ಬೆಂಗಳೂರು ಮಾದರಿ ಒಳಗಡೆ ಅಥವಾ ಸುರಂಗ ಮಾರ್ಗನ ಅಥವಾ ಜನರಿಗೆ ಅನುಕೂಲ ಆಗೋ ರೀತಿ ಒಳಗಡೆ ಒಂದು ಪಾದಚಾರಿ ವ್ಯವಸ್ಥೆ ಅಥವಾ ಆ ಕಡೆ ಈ ಕಡೆ ಓಡಾಡೋದಕ್ಕೆ ಒಂದು ಮಾರ್ಗವನ್ನು ಸಮಗ್ರವಾದಂಥ ಯೋಜನೆಯನ್ನು ಕೈಗೊಂಡು ಎಲ್ಲ ಸಂಘ ಸಂಸ್ಥೆಗಳ ಮತ್ತು ಮಾಧ್ಯಮದವರೆಲ್ಲ ಸಹಕಾರವನ್ನು ತಗೊಂಡು ಯೋಜನೆ ಮಾಡಬೇಕು. ಇಲ್ಲಾಂತಂದರೆ ಪಾಲಿಕೆಯಾಗಿ ಏನು ಪ್ರಯೋಜನ ಆಗೋ ರೀತಿ ಒಳಗಡೆ ಜನರು ಶಾಪ ಹಾಕೋ ರೀತಿ ಒಳಗಡೆ ಪರಿಣಾಮ ಆಗ್ತಾ ಇದೆ ಅಂತೇಳಿ ಈ ಮೂಲಕವನ್ನು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಟ್ಟಾರೆ ಬೆಳೆಯುತ್ತಿರುವ ತುಮಕೂರು ನಗರದಲ್ಲಿ ಸಮಸ್ಯೆಗಳು ಜನರನ್ನ ಕಾಡುತ್ತಿವೆ. ಸ್ಥಳೀಯ ಆಡಳಿತ ಮತ್ತು ಜನಪ್ರತಿನಿಧಿಗಳು ಕೇವಲ ಭರವಸೆ ನೀಡದೆ ಜನರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಬೇಕು. ಅಶೋಕ ರಸ್ತೆಯ ಸಮಸ್ಯೆಗೂ ಇತಿಶ್ರೀ ಹಾಡಬೇಕಿದೆ. ಸ್ಮಾರ್ಟ್ ಸಿಟಿ ತುಮಕೂರು ದೊಡ್ಡ ಸಮಸ್ಯೆಯ ನಗರವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸಿಎಂ ಸಿದ್ದರಾಮಯ್ಯ ಜಾತಿ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ನಾಯಕ ಆರ್ ಅಶೋಕ್ ಟೀಕಿಸಿದರು. ಕುಣಿಗಲ್ ತಾಲೂಕಿನ ಯಲಿಯೂರಿನಲ್ಲಿ ಬಿಜೆಪಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಜಾತಿ ಧರ್ಮ ಧರ್ಮದ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಸಿಎಂ ತಾವು ಮಾಡಿದ ಕರ್ತವ್ಯದಿಂದ ತಮ್ಮದೇ ಕ್ಷೇತ್ರದಲ್ಲಿ ಜನಮನ್ನಣೆ ಕಳೆದುಕೊಂಡು ಬದಲಿ ಕ್ಷೇತ್ರ ಹುಡುಕುವ ಸ್ಥಿತಿ ಬಂದಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಬಿಜೆಪಿ ನಾಯಕ ಆರ್ ಅಶೋಕ್ ಹೇಳಿದರು. ಕುಣಿಗಲ್ ತಾಲೂಕಿನ ಯಲಿಯೂರಿನಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದ ಸಭೆಯಲ್ಲಿ ಮಾತನಾಡಿದ ಆರ್ ಅಶೋಕ್, ರಾಜ್ಯದ ಮುಖ್ಯಮಂತ್ರಿಯಾಗಿ ಕೋಮು ಸಾಮರಸ್ಯ ಕಾಪಾಡಬೇಕಾದ ಸಿದ್ದರಾಮಯ್ಯ ಜಾತಿ ಧರ್ಮ ಒಡೆಯುತ್ತಿದ್ದಾರೆ ಎಂದು ಟೀಕಿಸಿದರು. ಭ್ರಷ್ಟ ಆಡಳಿತದಿಂದ ಜನ ವಿರೋಧಿಯಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ, ಬಿಜೆಪಿಯನ್ನ ಅಧಿಕಾರಕ್ಕೆ ತರುತ್ತಾರೆ. ಬಿಜೆಪಿ ಅಧಿಕಾರ ಹಿಡಿಯುವುದು ಖಚಿತ. ಪಕ್ಷದ ಕಾರ್ಯಕರ್ತರು ಇದಕ್ಕಾಗಿ ಶ್ರಮಿಸಿ ಪ್ರಚಾರ ಮಾಡಬೇಕು ಎಂದು ಅಶೋಕ್ ಹೇಳಿದರು. ಮೂರು ಸಮೀಕ್ಷೆಯಲ್ಲಿ, ಒಂದು ಸಮೀಕ್ಷೆಯಲ್ಲಿ 22, ಇನ್ನೊಂದು ಸಮೀಕ್ಷೆಯಲ್ಲಿ 24 22 ಬಂದ್ರೆ ರಾಜ್ಯದಲ್ಲಿ ಸರ್ಕಾರ ಬರ್ತೈತಾ? ಯೋಚನೆ ಮಾಡಿ, ಬರ್ತದ ಬರಲ್ಲ ಅಂತ ಪಕ್ಷಕ್ಕೆ ಯಾಕೆ ವೋಟ್ ಹಾಕ್ಬೇಕು? ನಮ್ ತಾಲೂಕು ಉದ್ದಾರ ಆಗ್ಬೇಕಾರೆ ಮೋದಿಯವರು ಮನ್ ಕಿ ಬಾತ್ ಅಂತ ರೇಡಿಯೋದಲ್ಲಿ ಮಾತಾಡ್ತಾರೆ. ಇವ್ರೇನೇಳಿದ್ರು, ನಾನು ಕಾಮ್ ಕಿ ಬಾತ್ ಮಾತಾಡ್ತೀನಿ ಅಂತ, ವಾಂಗಿ ಬಾತ್ ಮಾಡ್ತೀನಿ ಅಂತ. ಅಲ್ಲ, ಪ್ರಧಾನಮಂತ್ರಿ ಅಂದ್ರೆ ಒಂದು ಗೌರವ ಪಡೋದಕ್ಕೆ. ಶಾಸಕ ಸುರೇಶ್ ಗೌಡ ಮಾತನಾಡಿ, 10 ವರ್ಷಗಳಿಂದ ಕುಣಿಗಲ್ ಕ್ಷೇತ್ರದಲ್ಲಿ ಜನ ಜೆಡಿಎಸ್ ಪರ ಇದ್ದು ಯಾವುದೇ ಅಭಿವೃದ್ಧಿಯಾಗಿಲ್ಲ, ಸಮಗ್ರ ಅಭಿವೃದ್ಧಿಗೆ ಈ ಬಾರಿ ಬಿಜೆಪಿ ಬೆಂಬಲಿಸಿ ಎಂದು ಮನವಿ ಮಾಡಿದರು. ಇಲ್ಲಿ ಒಂದು ಶಕ್ತಿಶಾಲಿಯಾದ ನಾಯಕತ್ವ ಇದೆ, ಅದಕ್ಕೆ ನಾವು ಹೇಳ್ತೀವಿ, ಒಂದು ಶಕ್ತಿಶಾಲಿಯಾದ ನಾಯಕತ್ವ ಇರುವಂತವರು ನೀವು ಸಮರ್ಪಕವಾದ ನಾಯಕನ ಯಾಕೆ ಆಯ್ಕೆ ಮಾಡ್ತಿಲ್ಲ? ಅಪ್ಪ ಹಾಕಿ ದಾರಿ ಮಾಡ ಅಂತೇಳಿ ನೀವು ಒಂದೇ ಪಕ್ಷಕ್ಕೆ ಹಾಕ್ತೀರಾ. ಅಯ್ಯೋ, ನಮ್ಮ ಅಪ್ಪನ ಪಾರ್ಟಿ, ನಮ್ಮ ಅಪ್ಪನ ಪಾರ್ಟಿ ಅಂತೀರಾ. ಆ ಪಾರ್ಟಿಗೆ ಎಷ್ಟು ಹೇಳ್ತಾರೆ ಕರ್ನಾಟಕದಲ್ಲಿ ಸರ್ಕಾರ ಮಾಡ್ತಾರೆ ಜೆಡಿಎಸ್ ಅವರು? ಹೇಳ್ರಿ, ಹೋಗ್ಲಿ. ಇಲ್ಲಿ ಕೂತಿರೋ ಅಂದ್ರೆ ನಮ್ಮ ರೈತರೆಲ್ಲ ಗೌಡರುಗಳು ಕೂತಿಲ್ಲ, ಬಹಳ ಜನ ನಮ್ಮ ಸಮಾಜದವ್ರು ಕೂತಿದ್ದಾರೆ ಇಲ್ಲಿ. ಹೋಗ್ಲಿ, ಜೆಡಿಎಸ್ ಅವ್ರು ಸರ್ಕಾರ ಮಾಡ್ತಾರಾ? ಅವ್ರು ಕಾಯ್ತಾವ್ರೆ. ಏನಾದ್ರು ಮಾಡಿ ಕಾಂಗ್ರೆಸ್ಗೆ ಒಂದು 100 ಸೀಟ್ ಗೆಲ್ಬೇಕು, ಬಿಜೆಪಿ 100 ಸೀಟ್ ಬೇಕು, ನಾವು 20 ಸೀಟ್ ಗೆಲ್ದಿ ನಾನು ಕಿಂಗ್ ಮೇಕರ್ ಅಂತ ಸಾಧ್ಯ. ಶಾಸಕರಾದ ಮುನಿರಾಜು, ಅಶ್ವಥ್ ನಾರಾಯಣ್, ತಾಲೂಕು ಬಿಜೆಪಿ ಅಧ್ಯಕ್ಷ ಡಿ ಕೃಷ್ಣಕುಮಾರ್, ಮುಖಂಡರಾದ ವೈಎಚ್ ಉಚ್ಚಯ್ಯ, ರಾಜೇಶ್ ಗೌಡ, ರವಿಚಂದ್ರ, ಶಿವಣ್ಣ, ಗೋಪಿನಾಥ್, ಉಮೇಶ್ ಇದ್ದರು.
ದೇವನಹಳ್ಳಿಯಲ್ಲಿ ನಡೆದ ಸಮಾರಂಭದಲ್ಲಿ ಹಲವಾರು ಬಿಎಸ್ಪಿಗೆ ಸೇರ್ಪಡೆಯಾದರು. ದೇವನಹಳ್ಳಿ ಪಟ್ಟಣದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ಸೇರ್ಪಡೆ ಕಾರ್ಯಕ್ರಮವನ್ನು ಬಿಎಸ್ಪಿಯ ರಾಜ್ಯ ಉಸ್ತುವಾರಿ ಹಾಗೂ ರಾಷ್ಟೀಯ ಕಾರ್ಯಕಾರಿಣಿ ಸದಸ್ಯರಾದ ಮಾರಸಂದ್ರ ಮುನಿಯಪ್ಪಾಜಿ ಉದ್ಘಾಟಿಸಿದ್ರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಬಹುಜನ ಸಮಾಜ ಪಾರ್ಟಿಗೆ ಸೇರ್ಪಡೆಯಾದರು. ಕಾಂಗ್ರೆಸ್, ಬಿಜೆಪಿ, ಕಮ್ಯುನಿಸ್ಟ್ ಸರ್ಕಾರಗಳು ಹಣವನ್ನ ಚೆಲ್ಲಿ ಜನರನ್ನ ಸೆಳೆಯಬಹುದು, ಆದರೆ ಬಿಎಸ್ಪಿ ಪಕ್ಷ ಸಂಘಟನೆಯಲ್ಲಿ ನಿಜವಾದ ಶ್ರಮವಿದೆ, ಪ್ರತಿಯೊಬ್ಬ ಹಿಂದುಳಿದ ಜನಾಂಗದವರನ್ನ ಮೇಲೆ ತರುವ ಉದ್ದೇಶವಿದೆ ಎಂದು ಬಿಎಸ್ಪಿಯ ರಾಜ್ಯ ಉಸ್ತುವಾರಿಗಳು ಹಾಗೂ ರಾಷ್ಟೀಯ ಕಾರ್ಯಕಾರಿಣಿ ಸದಸ್ಯರಾದ ಮಾರಸಂದ್ರ ಮುನಿಯಪ್ಪಾಜಿ ತಿಳಿಸಿದ್ರು. ಯಾವ ಓಟ್ ಬರಲ್ಲ ಅಂಬೇಡ್ಕರ್ ಸೆಳೆಯೋದ್ರಿಂದ ಸಂದರ್ಭ ಇದ್ದು ಅಂಬೇಡ್ಕರ್ ಜೊತೆಗಿದ್ದಂತ ಅಂಬೇಡ್ಕರ್ ಅನ್ಯಾಯಗಳು, ಅಂಬೇಡ್ಕರ್ ಫೋಟೋವನ್ನು, ಅಂಬೇಡ್ಕರ್ ಪೆನ್ನನ್ನು, ಅಂಬೇಡ್ಕರ್ ಕಲ್ಲಿಗಾಲನ್ನ ಕಾಂಗ್ರೆಸ್ ಮಾರಿಬಿಟ್ಟು ಹೋಗಿ ಮನೇಲಿ ಕೂತ್ಕೊಂತಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ದುಡ್ಡು ಕೊಡಕ್ಕೆ ಆ ಕಾಲದಿಂದಲೂ ಕಾರ್ಖಾನೆ ಮಾಲೀಕರಿದ್ದಾರೆ, ಬ್ಲಾಕ್ ಮನಿ ಇರೋರಿದ್ದಾರೆ, ಬಹಳ ಶ್ರೀಮಂತರಿದ್ದಾರೆ ಅವರೆಲ್ಲ ದುಡ್ಡು ಕೊಡಕ್ಕೆ. ಅದೇ ಮುಂದುವರೆದ ಭಾಗ ಆಗಿ ಬಿಜೆಪಿಗೆ, ಅದೇ ಮುಂದುವರೆದ ಭಾಗ ಆಗಿ ಕಮ್ಯುನಿಸ್ಟ್ಗೆ, ಅದೇ ಮುಂದುವರೆದ. ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷ ನಂದಿಗುಂದ ವಿ ವೆಂಕಟೇಶ್, ರಾಜ್ಯ ಉಪಾಧ್ಯಕ್ಷ ಆರ್ ಮುನಿಯಪ್ಪ, ಪ್ರಧಾನ ಕಾರ್ಯದರ್ಶಿ ಹೆಣ್ಣೂರು ಲಕ್ಷ್ಮೀನಾರಾಯಣ್ ಮತ್ತಿತರರು ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಲಾರಿಗಳ ನಡುವೆ ಅಪಘಾತ ನಡೆದು ಕೆಲಕಾಲ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಯಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ದಾದಾಪೀರ್ ದರ್ಗಾ ಬಳಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಲಾರಿಯೊಂದಕ್ಕೆ ಮತ್ತೊಂದು ಲಾರಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿತು. ದೇವನಹಳ್ಳಿ ಕಡೆಯಿಂದ ವಿಜಯಪುರದ ಕಡೆಗೆ ಬರುತ್ತಿದ್ದ ಆಂಧ್ರ ಮೂಲದ ಲಾರಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಇನ್ನೊಂದು ಲಾರಿಗೆ ಡಿಕ್ಕಿ ಹೊಡೆದಿದೆ. ರಸ್ತೆ ಬದಿ ನಿಲ್ಲಿಸಿದ ಲಾರಿಯಲ್ಲಿ ಹೊಸ ಟ್ರ್ಯಾಕ್ಟರ್ಗಳನ್ನು ತುಂಬಿಕೊಂಡು ಹೋಗುತ್ತಿತ್ತು. ವಿಜಯಪುರದಲ್ಲಿ ಚಾಲಕ ತಿಂಡಿ ತಿನ್ನಲೆಂದು ಟ್ರ್ಯಾಕ್ಟರ್ಗಳು ತುಂಬಿದ ಲಾರಿಯನ್ನು ರಸ್ತೆ ಬದಿ ನಿಲ್ಲಿಸಿ ತೆರಳಿದಾಗ ಈ ಅನಾಹುತ ಸಂಭವಿಸಿದೆ. ಆಂಧ್ರ ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಲಾರಿಯಲ್ಲಿದ್ದ ಟ್ರ್ಯಾಕ್ಟರ್ಗಳು ನೆಲಕುರುಳಿವೆ. ಅದೃಷ್ಟವಶಾತ್ ಲಾರಿಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಅಪಘಾತ ವಲಯಗಳ ರಸ್ತೆ ಬದಿಯಲ್ಲಿ ಸಣ್ಣಪುಟ್ಟ ಹೋಟೆಲ್ಗಳು ತಲೆಯೆತ್ತುತ್ತಿರುವುದು ಇಂತಹ ಅನಾಹುತಗಳು ಸಂಭವಿಸಲು ಕಾರಣ. ಆದ್ದರಿಂದ ಇಂತಹ ಹೋಟೆಲ್ಗಳನ್ನು ತೆರವುಗೊಳಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಟಿಪ್ಪರ್ ಬರಬೇಕಾದ್ರೆ ಈ ಸೈಡಲ್ಲಿ ನಿಂತಿರೋ ಗಾಡಿಗೆ ಹೊಡ್ಕೊಂಡು ಹೋಗಿ ಅಲ್ಲಿ ಟ್ಯಾಕ್ಟ್ರಿಗೆಲ್ಲ ಚೆಲ್ಲ ಪಿಲ್ಲೆ ಆಯಿತು. ಈ ಮರ ಇದ್ದಿದ್ದಕ್ಕೆ ಮುಂದ್ಗಡೆ ಹೊರಟಿತ್ತು, ಮರ ಕಡಿತು, ಇಲ್ಲಾಂದರೆ ಮೇ ಜನ ಏನು ಫೋನ್ ಮಾಡ್ತಿದ್ರು, ಅವರು ತೊಂದರೆ ಆಗಿತ್ತು. ಈಗ ಯಾರಿಗೇನು ತೊಂದರೆ ಆಗಿಲ್ಲ, ಎಲ್ಲ ಈಗ ಹೋಟ್ಲು ತಗೊಂಡೆಲ್ಲ ಇದಾಗಿದೆ, ರೋಡು ಜಾಮ್ ಆಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.